ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ಈ ವಿಡಿಯೋಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡ್ಕೊಳೋಣ, ಹಿಸ್ಟ್ರಿದು. ಇದರಲ್ಲಿ ನಾವು ಕೋರ್ಟ್ ಪೋಯೆಟ್ಸ್ಗಳನ್ನ ನೋಡ್ಕೊಳೋಣ. ಕೋರ್ಟ್ ಪೋಯೆಟ್ಸ್ಗಳು ಅಂತಂದರೆ ಎಲ್ಲ ರಾಜರ ಕೋರ್ಟಲ್ಲೂ ಕೂಡ ಯಾವ್ಯಾವ ಪೋಯೆಟ್ಸ್ ಇರ್ತಾಯಿದ್ರು, ಯಾವ ಪೋಯೆಟು ಯಾವ ರಾಜರ ಕೋರ್ಟಲ್ಲಿ ಇರ್ತಾಯಿದ್ರು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಆ ಪೋಯೆಟ್ಸ್ ಅವರು ಬರೆದಿರುವಂಥ ಇಂಪಾರ್ಟೆಂಟು ವರ್ಕ್ಸ್ ಯಾವ್ದಾವ್ದಿದ್ದಾವೆ ಅವನು ಕೂಡ ನಾವು ಇದರಲ್ಲಿ ನೋಡ್ಕೊಂಡಿರೋಣ. ಸೊ ನಿಮಗೆ ಇದು ಮತ್ತು ಬೇರೆ ಎಫ್ ಡಿ ಎ ಸೀರೀಸು ಮತ್ತು ಬೇರೆ ಕರೆಂಟ್ ಅಫೇರ್ಸ್ ನೋಟ್ಸ್ ಏನಾದರೂ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು, ವಾಟ್ಸಪ್ ಮಾಡಿಕೊಂಡು. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನು ಕೂಡ ನಿಮಗೆ ಬರ್ತಾಯಿರುತ್ತೆ. ಸೊ ಫಸ್ಟು ಇಂಪಾರ್ಟೆಂಟ್ ಕೋರ್ಟ್ ಪಾಯಿಂಟ್ ನಮಗೆ ಕಾಳಿದಾಸ ಅವರು. ಸೊ ಇವರು ಯಾರ ಕೋರ್ಟಲ್ಲಿದ್ದರು ಅಂತಂದರೆ ವಿಕ್ರಮಾದಿತ್ಯ ಅವರ ಕೋರ್ಟಲ್ಲಿ ಇದ್ದರು. ಅದಾದಮೇಲೆ ಇವರು ಬರೆದಿರುವಂಥ ಇಂಪಾರ್ಟೆಂಟ್ ವರ್ಕ್ಸ್ ಯಾವುದ್ಯಾವುದು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಶಕುಂತಲಮ್ಮು, ಅದಾದಮೇಲೆ ಮೇಘದೂತ್. ಇವೆರಡೂ ಕೂಡ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸು. ಸೊ ಅದಕ್ಕೆ ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಬಾನಭಟ್ಟ ಅಥವಾ ನಾವು ಬಾನ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಹರ್ಷವರ್ಧನ್ ಅವರ ಕೋರ್ಟಲ್ಲಿ ಇದ್ದರವರು ಕೋರ್ಟ್ ಪೋಯೆಟು. ಹರ್ಷಚರಿತನೂ ಕೂಡ ಬಾನಭಟ್ಟ ಬರೆದಿದ್ದು, ಅದಾದಮೇಲೆ ಕಾದಂಬರಿನೂ ಕೂಡ ಬಾನಭಟ್ಟ ಅವರೇ ಬರೆದಿದ್ದು, ಅವರ ಇಂಪಾರ್ಟೆಂಟ್ ವರ್ಕು. ನೆಕ್ಸ್ಟ್ ನಾವು ಚಾಂದ್ ಬರ್ದಾಯಿ ಅಂತ ಹೇಳಿ ಬಂದ ತಕ್ಷಣ ಅದು ಪೃಥ್ವಿರಾಜ್ ಚೌಹಾನ್ ಅವರ ಕೋರ್ಟ್ ಪೋಯೆಟು. ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಇವರು. ಆ್ಯಕ್ಚುಲಿ ಕೋರ್ಟ್ ಪೋಯೆಟ್ ಬಂದ್ಬಿಟ್ಟು ಪೃಥ್ವಿರಾಜ್ ಚೌಹಾನ್ ಅವರಿಗೆ, ಆ್ಯಕ್ಚುಲಿ ಹಿಸ್ಟ್ರಿ ಪ್ರಕಾರ ಪೃಥ್ವಿರಾಜ್ ಚೌಹಾನ್ ಅವ್ರನ್ನ ಕರ್ಕೊಂಡು ಹೋದಾಗ, ನಮಗೆ ನಾರ್ಮಲ್ ಆಗಿ ವಾಪಸ್ಸು ಏನು ವಾರಲ್ಲಿ ವಾಪಸ್ ಕರ್ಕೊಂಡು ಹೋದಾಗ ಚಾಂದ್ ಬರ್ದಾಯಿ ಅವರೇ ಒಂದು ಪೋಯಮ್ನ ಹೇಳ್ಬಿಟ್ಟಿದ್ರು. ಯಾಕಂತಂದರೆ ಪೃಥ್ವಿರಾಜ್ ಚೌಹಾನ್ ಅವ್ರದ್ದು ಕಣ್ಣ ತೆಗೆದುಬಿಟ್ಟಾಗ ಅವ್ರಿಗೊಂದು ಪೋಯಮ್ನ ಹೇಳ್ಬಿಟ್ಟು ಅದ್ರ ಮೇಲೇ ಅದ್ರ ಬೇಸಸ್ ಮೇಲೇ ಇವರು ಫೈರ್ ಮಾಡ್ಕೊಂಡಿದ್ದು. ಅಂತಂದರೆ ಬೋ ಆ್ಯಂಡ್ ಆರೋ ಯೂಸ್ ಮಾಡ್ಕೊತಿದ್ರಲ್ಲ, ಅದರಿಂದ ಅವರು ಸಾಯಿಸಿದ್ದು ಅಪೋನೆಂಟಿಗೆ ಅಂತ ಹೇಳ್ಬಿಟ್ಟು ಕರೀತಾರೆ. ಬಟ್ ಅದು ಸಪ್ರೇಟ್ ವೀಡಿಯೋಲಿ ನಾವು ನೋಡ್ಕೊಂಡಿರೋಣ. ಬಟ್ ಇವಾಗ ಇವರು ಬರೆದಿರುವಂಥ ಇಂಪಾರ್ಟೆಂಟ್ ವರ್ಕ್ ಬಂದ್ಬಿಟ್ಟು ಅದು ಪೃಥ್ವಿರಾಜ್ ರಾಸೋ, ಪೃಥ್ವಿರಾಜ್ ರಾಸೋ ಚಾಂದ್ ಬರ್ದಾಯಿ ಜೊತೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಭಾವಭೂತಿ, ಇದು ಕಿಂಗ್ ಯಶೋವರ್ಮನ್ ಆಫ್ ಕನೌಜ್, ಯಶೋವರ್ಮನ್ ಆಫ್ ಕನೌಜ್ ಇವರು ಬರೆದಿರುವಂಥದ್ದು ವರ್ಕ್ಸ್. ಇಂಪಾರ್ಟೆಂಟ್ ವರ್ಕ್ ಬಂದ್ಬಿಟ್ಟು ನಮಗೆ ಮಹಾವೀರ ಚರಿತ, ಅದಾದಮೇಲೆ ಮಲತಿ ಮಾಧವ, ಮಾಲತಿ ಮಾಧವ, ಅದಾದಮೇಲೆ ಉತ್ತರ ರಾಮಚರಿತ, ಇವೆಲ್ಲದೂ ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಅಮೀರ್ ಖುಸ್ರೋ, ಮೋಸ್ಟ್ ಇಂಪಾರ್ಟೆಂಟು. ಯಾಕೆಂತಂದರೆ ಇವರು ಅಲಾವುದ್ದೀನ್ ಖಿಲ್ಜಿ ಜೊತೆಗೆ ಅಸೋಸಿಯೇಟ್ ಆಗಿದ್ದಿದ್ದು. ಎಕ್ಸಾಮಲ್ಲಿ ಅಕಸ್ಮಾತ್ ಅಲಾವುದ್ದೀನ್ ಖಿಲ್ಜಿ ಅಂತ ಇದ್ದರೆ ಅದನ್ನೇ ಮಾರ್ಕ್ ಮಾಡ್ಕೊಂಡಿರಿ. ಬಟ್ ಆಲ್ಮೋಸ್ಟ್ ಎಲ್ಲ ಡೆಲ್ಲಿ ಸುಲ್ತಾನೆಟ್ಗೆ ರಿಲೇಟ್ ಆಗಿರ್ತಾರೆ. ಇವರು ಬರೆದಿರುವಂಥದ್ದು ಇಂಪಾರ್ಟೆಂಟ್ ವರ್ಕ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ತೋಫತುಸ್ ಸಿಗರ್ ಅಂತ, ಅದಾದಮೇಲೆ ಕಿರಾನಸ್ ಸಾದೈನ್, ಸೊ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದಿದ್ರೆ ಸಾರಿ. ಅದಾದಮೇಲೆ ಪೊನ್ನ, ಶ್ರೀ ಪೊನ್ನ ಅವರು, ಇವರು ರಾಷ್ಟ್ರಕೂಟ ಕಿಂಗು ಕೃಷ್ಣ ಥರ್ಡು. ಇವರು ಬರೆದಿರುವಂಥದ್ದು ಶಾಂತಿ ಪುರಾಣ, ಮೋಸ್ಟ್ ಇಂಪಾರ್ಟೆಂಟು. ಅದಾದಮೇಲೆ ಪರಮಾನಂದ ನಾವು ನೋಡ್ಕೋಬೇಕು ಅಂತಂದರೆ ಇವರು ಶಿವಾಜಿಯವರ ಕೋರ್ಟ್ ಪೋಯೆಟು. ಶಿವ್ ಭಾರತ್ ಇವರು ಬರೆದಿದ್ದು. ಅದಾದಮೇಲೆ ಪಂಡಿತ್ ಗಂಗಾಧರ್ ಮಿಶ್ರಾ, ಇವರು ಬಂದ್ಬಿಟ್ಟು ನಮಗೆ ಬಲೈರ್ ಸಿಂಗ್, ಕಿಂಗ್ ಬಲೈರ್ ಸಿಂಗ್ ಸಂಬಲ್ಪುರ್ ಅವ್ರದ್ದು. ಸೊ ಇವರು ಬರೆದಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಬಂದ್ಬಿಟ್ಟು ಕೋಸಾಲನಂದ ಮಹಾಕಾವ್ಯ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥದ್ದು ನಮಗೆ ಕರ್ನಾಟಕ ಪರ್ಸ್ಪೆಕ್ಟಿವ್ ನೋಡ್ಕೋಬೇಕು ಅಂತಂದರೆ ಕಾಳಿದಾಸ, ಬಾನಭಟ್ಟ ಅವರು, ಅದಾದಮೇಲೆ ಚಾಂದ್ ಬರ್ದಾಯಿ, ಭಾವಭೂತಿ, ಅಮೀರ್ ಖುಸ್ರೋ, ಶ್ರೀಪೊನ್ನ, ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಮಿಕ್ಕಿದ್ದು ಕೂಡ ನೀವು ನೋಡ್ಕೊಂಡಿರಿ, ಬಟ್ ಇಷ್ಟಂತೂ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳೋಣ ಮತ್ತೆ. ನೆಕ್ಸ್ಟು ಕೋರ್ಟ್ ಪೋಯೆಟ್ ಬಂದ್ಬಿಟ್ಟು ಹೇಮ ಸರಸ್ವತಿ, ಇವರು ಬಂದ್ಬಿಟ್ಟು ನಮಗೆ ಕಮತಾಪುರ್ ಕಿಂಗು ದುರ್ಲಭ್ ನಾರಾಯಣ್ ಅವರ ಕೋರ್ಟಲ್ಲಿ ಇದ್ದರು. ಪ್ರಹ್ಲಾದ್ ಚರಿತ ಇವರು ಬರೆದಿದ್ದು. ಅದಾದಮೇಲೆ ರಾಜಶೇಖರ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಗುರ್ಜಾರ ಪ್ರತಿಹರಾಜ್ ಅವರ ಇದು ಕೋರ್ಟಲ್ಲಿ ಇವರು ಪೋಯೆಟ್ ಆಗಿದ್ದರು. ಬಾಲಭರತ, ಅದಾದಮೇಲೆ ಬಾಲರಾಮಾಯಣ, ಎಲ್ಲದೂ ಇವರೇ ಬರೆದಿರುವಂಥದ್ದು. ಅದಾದಮೇಲೆ ವೇದ ನಾಯಂಗಂ ಸಸ್ತ್ರಿಯಾರ್, ಸೊ ಇವರು ಬಂದ್ಬಿಟ್ಟು ಕಿಂಗ್ ಸೆಫ್ರೋಜಿ ಸೆಕೆಂಡ್ ಆಫ್ ತಾಂಜೋರ್ ಅವ್ರ ಕೋರ್ಟಲ್ಲಿದ್ದರು. ಇವರು ಬರೆದಿರುವಂಥದ್ದು ವರ್ಕ್ಸು ಬಂದ್ಬಿಟ್ಟು ಇಲ್ಲಿ ಬೆಥಲಮ್ ಕುರುವಂಜಿ ಅಂತ. ಅದಾದಮೇಲೆ ರಾಘವಾಂಕ, ಇದು ಇಂಪಾರ್ಟೆಂಟು, ಯಾಕಂತಂದರೆ ಹೊಯ್ಸಳಗೆ ರಿಲೇಟೆಡ್ ಆಗಿರೋಂಥದ್ದಲ್ಲ. ಸೊ ಅದಕ್ಕೆ ರಾಘವಾಂಕ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನಿಮಿಷ, ಓಕೆ. ಸೊ ರಾಘವಾಂಕ ಇದು ಹೊಯ್ಸಳ ಕಿಂಗ್ಸಿಗೆ ರಿಲೇಟೆಡ್ಡು. ಹರೀಶ್ ಚಂದ್ರ ಕಾವ್ಯ, ಇದು ರಾಘವಾಂಕ ಅವರು ಬರೆದಿರುವಂಥದ್ದು, ಕೇಳಿದ್ದಾರೆ ಈ ಕ್ವೆಶನ್ನ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಆದಿಕವಿ ಪಂಪ ಅವರು. ಸೊ ಚಾಲುಕ್ಯ ಕಿಂಗು ಅರ್ಕೇಸರಿ ಸೆಕೆಂಡು ಇವರು ಬರೆದಿರುವಂಥದ್ದು ನಮಗೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭರತ, ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಕೂಡ. ಅದಾದಮೇಲೆ ತಿರುಮಲರಾಯ, ಇವರು ಕಿಂಗ್ ಒಡೆಯರು. ಸೊ ಒಡೆಯರ ಡೈನೆಸ್ಟಿಯಲ್ಲಿ ಇದ್ದಿದ್ದು. ಅದಾದಮೇಲೆ ಕರ್ಣ ವೃತ್ತದ ಕಥೆ, ಅದಾದಮೇಲೆ ಅಲಸಾನಿ ಪೆದ್ದಣ್ಣ. ಸೊ ಕೃಷ್ಣದೇವರಾಯ ಒಡೆಯರವರ ಕೋರ್ಟಲ್ಲಿ ಇದ್ದಿದ್ದು. ಸೊ ಇಲ್ಲಿ ಏನೇನಿದಾವಲ್ಲ, ರಾಘವಾಂಕದಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಕೂಡ ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ನ ನೋಟ್ ಮಾಡ್ಕೊಂಡಿರಿ, ಒಂದು ಎರಡು ಮೂರು ಸರಿ ರಿವಿಷನ್ ಕೂಡ ಮಾಡ್ಕೊಂಡಿರಿ.
ನೆಕ್ಸ್ಟು ನಂದಿ ತಿಮ್ಮಣ್ಣ ನಾವು ನೋಡ್ಕೋಬೇಕು ಅಂತಂದರೆ ಇವರು ಕೃಷ್ಣದೇವರಾಯ ಅವರ ಕೋರ್ಟಲ್ಲಿ ಪೋಯೆಟ್ ಆಗಿದ್ದರು. ಸೊ ಇವರು ಬರೆದಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ ಮುಂಚೆನೂ ಕೂಡ ಕೇಳಿರುವಂಥದ್ದು ಅಂತಂದರೆ ನಮಗೆ ಇಲ್ಲಿ ವಾಣಿ ವಿಲಾಸಂ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ವಾಣಿ ವಿಲಾಸಂ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಆಗಾ ಹಸನ್ ಅಮಾನತ್. ಸೊ ಇವರು ವಾಜಿದ್ ಅಲಿ ಶಾ ಅವರ ಕೋರ್ಟಲ್ಲಿದ್ದರು. ಇಂದರ್ ಸಭಾ ಅಂತ ಹೇಳ್ಬಿಟ್ಟು ಇವರು ಬರೆದಿರುವಂಥದ್ದು ವರ್ಕು. ಅದಾದಮೇಲೆ ರಾಮ್ ಪ್ರಸಾದ್ ಸೇನು, ಇವರು ಕೃಷ್ಣಚಂದ್ರ ಆಫ್ ನಡಿಯಾ. ಸೊ ಇದರಲ್ಲಿ ಅವರು ಕೋರ್ಟ್ ಪೋಯೆಟ್ ಆಗಿದ್ದರು. ಇವರು ವಿದ್ಯಾಸುಂದರು ಮತ್ತು ಶಕ್ತಿಗೀತಿ ಇದನ್ನು ಬರೆದಿದ್ದಿದ್ದು. ಅದಾದಮೇಲೆ ಜಯಂ ಕೊಂಡಕರ್, ಇವರು ಚೋಳವನ್ ಅವರ ಕೋರ್ಟ್ ಪೋಯೆಟ್ ಆಗಿದ್ದರು. ಇವರು ಬಂದುಬಿಟ್ಟು ಕಲಿನ್ಗಟ್ಟು ಪರಾರಣಿ. ಸೊ ಪರಾರಣಿ. ಅದಾದಮೇಲೆ ರವಿಕೃತಿ, ಇವರು ಪುಲಕೇಶಿನ್ ಸೆಕೆಂಡ್ ಕೋರ್ಟ್ ಪೋಯೆಟ್ ಆಗಿದ್ದರು. ಸೊ ಐಹೊಳೆ ಇನ್ಸ್ಕ್ರಿಪ್ಷನ್ನು ಇವರು ಬರೆದಿರುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸ್ಕ್ರೀನಲ್ಲಿ ಬರ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ಎಲ್ಲ ನೋಟ್ಸ್ಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ, ಅಂತಂದರೆ ವೀಡಿಯೋಸ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.